ಬಿಜೆಪಿ ಹೈಕಮಾಂಡ್ ನಿಂದ ನೋಟಿಸ್ ಬಂದಿರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಇನ್ನೂ ಯಾವ ನೋಟಿಸ್ ಸಹ ಬಂದಿಲ್ಲ ಅಂತ ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಯಾವುದಕ್ಕೂ ಸಹ ಅಂಜೋದಿಲ್ಲ, ನನಗೆ ಯಾವ ಶಾಕ್ ಕೂಡ ಆಗಿಲ್ಲ, ನಾನು ಕ್ಷಮೆಯನ್ನು ಕೇಳೋದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಮಾನಸಿಕವಾಗಿ ಸಿದ್ಧರಾದಂತೆ ನಮಗೆ ಕಾಣಿಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ನಾನು, ಆನ್ ರೆಕಾರ್ಡ್ ವಿಧಾನಸಭೆ ಒಳಗೂ ನಮ್ದಿದ್ದೆ, ಸತ್ಯದ ಪರವಾಗಿನೇ ಮಾತಾಡಿದ್ದೀನಿ. ಭಯ ಕೊಡುವ ಅವಶ್ಯ ಇಲ್ಲ, ಯಾರು ಭಾರಿ ಶಾಕ್ ಆಗಿದ್ದು ಏನಿಲ್ಲ. ಆ ಶಾಕ್ ಅನ್ನುವಂತ ಶಬ್ದನೇ ನಾನು ಶಬ್ದಕೋಶದಲ್ಲಿ ಇಲ್ಲ. ಮತ್ತು ಎಲ್ಲೂ ಇಲ್ಲಿಯವರೆಗೆ ಕ್ಷಮೆ ಬಿಡೋದಾಗಲಿ ವಿಷಾದ ಕೊಡಿಸೋದಾಗಲಿ ನಾನು ನನ್ನ ಜೀವನ ರಾಜಕಾರಣ ಮಾಡಿಲ್ಲ. ಏನೋ ನನಗೆ ನೋಟಿಸ್ ಕೊಟ್ಟಾರ ಅನ್ನೋಂಥದ್ದು ಎಲ್ಲ ಮಾಧ್ಯಮಗಳಿಗೆ ಬರ್ತಾ ಇದೆ, ನನಗಿನ್ನೂ ಅದು ಕೈ ಸೇರಿಲ್ಲ. ಅದು ಬಂದಮೇಲೆ ನಾನು ಅದಕ್ಕೇನು ಪ್ರತಿಕ್ರಿಯೆ ಕೊಡಬೇಕು ಅದನ್ನು ಕೊಟ್ಟೆ. ಯಾವುದಾದ್ರು ನಾನು ಗೊತ್ತೇ ಇಲ್ಲ ರೀ, ಏನಾಯ್ತು ಏನು ಅದ ಕಂಟೆಂಟ್ಸ್ ಏನಾಯ್ತು ಗೊತ್ತಾಗ ಅಧಿಕೃತ ಇದು ಏನು ಏನು ಕಾಪಿ ಕಾಪಿ ಬರ್ಬೇಕಾಗ ಸುಮ್ಮನೆ ವಾಪ ಹೋಗಿದೆ. ಯಾರ್ಯಾರೋ ಒಯ್ದು ದುಡಿಯರನ್ನ ಒಯ್ದು ಮುಂಜಾನೆ ಕೊಟ್ಟು ಇದು ಮಾಡ್ತಾ ಇರ್ತಾರೆ ಮಾಡಲಿ. ಸೂಕ್ತ ಉತ್ತರ ನಾನು ಎಲ್ಲ ಜೊತೆ ಚರ್ಚೆ ಮಾಡಿ, ನಾನು ಪಕ್ಷ ವಿರುದ್ಧ ಏನು ಮಾಡಿಲ್ಲ, ರಾಷ್ಟ್ರ ನಾಯಕರ ವಿರುದ್ಧ ಏನು ಹೇಳಿಲ್ಲ. ಅದನ್ನು ಏನು ಅವ್ರ ಕಂಟೆಂಟ್ಸ್ ಹಾಕ್ಯಾರ ಅದ್ರೊಳಗೆ ಉತ್ತರ ಅದ್ರ ಏನು ಉತ್ತರ ಕೊಡಬೇಕು ಕೊಡ್ತೀನಿ ಕೊಡ್ತೀನಿ. ಅದರಲ್ಲಿ ವಿನಾಯಕ್ ಫೇಸ್ಬುಕ್ನಲ್ಲಿ ಹೇಳಿ ಹಾಕಿನ ನ ದೈನಂ ನ ಪಲಾಯನಂ ಸತ್ಯಮೇವ ಜಯತೆ. ಸಂಪರ್ಕ ಮಾಡೋದ್ರಿಂದ ಏನು ಲಾಭ? ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಪಕ್ಷದ ಹೈಕಮಾಂಡ್ ನಾವು ಕೇಳಬೇಕಂದ್ರೆ ಅದಕ್ಕೆ ಏನು ಸೂಕ್ತ ಉತ್ತರ ಕೊಡೋಣ. ಪಕ್ಷದ ಎಲ್ಲ ನಾಯಕರು ನಿಮ್ಮ ವಿರುದ್ಧ ತಿರುಗಿದ್ದಾರೆ ಅಂತ, ಪಕ್ಷದ ಎಲ್ಲಾ ನಾಯಕರು ಕೂಡ ಪ್ರಮುಖ ನಾಯಕರು ಎಲ್ಲ ನಿಮ್ಮ ವಿರುದ್ಧ ತಿರುಗಿ ಯಾರು ಯಾರು ಎಲ್ಲಿ ಇತ್ತು ದಾಖಲೆ ಅವ್ರದೆಲ್ಲ ತಿರುಗಿಟ್ಟಿದ್ರು ಹೇಳ್ತಾರೆ. ಅವ್ರು ಯಾರು ಯಾರು ಅವ್ರು ಹೇಳಿರ್ತಾರಲ್ಲ ಅವ್ರು ಹೇಳ್ತಾರೆ ಪಾಪ ಅವರಿಗೆ ಹೇಳ್ಬೇಕಾಗಿರ್ತಿತ್ತು. ಎಲ್ಲಾರು ವಿರುದ್ಧ ಬಿದ್ದಾರೆ, ಒಬ್ಬಂಟಿಕರಾಗಿದ್ದಾರೆ, ಮನೆಗೆ ಇದೆ ಒಂಟಿ ಸಲಗಂತರು ಇದೆ, ಅಕೇಲೆ ಚಲೋ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಯಾರು ಬೆನ್ನತ್ತಿನ ಅಂದ್ರೆ ಒಬ್ಬನಾದ್ರೆ ನಡಿ ಮುಂದೆ ತಾನೇ ಜಗತ್ತು ನಿನ್ ಜೊತೆ ಬರ್ತದ ಕೇಳ ಯಾರು ಅಟಲ್ ಬಿಹಾರಿ ವಾಜಪೇಯಿ. ನಾವು ಅವ್ರ ಶಿಷ್ಯ ಇದೀವಿ, ನಾವು ಅವರಂಗ್ ನಡೀತೀವಿ. ಅಟಲ್ಜಿ ಹೇಳಿದ್ರು ಯಾರು ನಿನ್ ಜೊತೆ ಬರ್ಲಿಲ್ಲ ಅಂದ್ರೆ ಒಬ್ಬಂಟೆ ಮುಂದೆ ತಾನೇ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಎಸ್, ವೀಕ್ಷಕರಿಗೆ ಸ್ವತಃ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲೋ ಒಂದ್ ಕಡೆ ತಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ತಮ್ಮಲ್ಲಿ ಆ ಮಾತಿನಲ್ಲಿ ತುಂಬಾ ಬೇಸರ ಇದೆ ಗೊತ್ತಾಗ್ತಿದೆ. ಎಲ್ಲೋ ಒಂದ್ ಕಡೆ ಒಂಟಿ ಆಗಿದ್ದೀರಾ ಒಬ್ಬಂಟಿ ಆಗಿದ್ದೀರಾ ಅಂತ ಅನಿಸ್ತಾ ಇಲ್ವಾ ಸರ್? ಈಗ ಒಂದ್ ತಾಸು ನಿಮ್ಮವರೆಲ್ಲ ಕೇಳಿ 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 ಎಲ್ಲಾನು ಬಿಚ್ಚಿಟ್ಟಿನಿ, ನಾಳೆ ಮಾತು ಹೇಳ್ತೀನಿ. ನಮಸ್ಕಾರ ಸರ್. ಅಲ್ಲ, ಹಲೋ ಹಲೋ ಸರ್. ವೀಕ್ಷಕರ ಬಹುಶಃ ಯತ್ನಾಳ್ ಅವರು ಮಾತಿನ ದಾಟಿಯೇ ಹಾಗೆ ನಮ್ಗೆಲ್ರಿಗೂ ಸಹ ಗೊತ್ತಿದೆ, ಅವರು ತುಂಬಾ ನೇರವಾದಂಥ ನಡೆನುಡಿಯ ವ್ಯಕ್ತಿ. ಅದು ಯಾರೇ ಆಗಿರ್ಬೋದು ನೇರವಾಗಿ ಅವರು ಚಾಟಿ ಬೀಸ್ತಾರೆ. ಅದರಲ್ಲೂ ಕೇಳಬೇಕಾ, ಈಗ ಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಇದೆ. ಒಂದು ಕಡೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ, ಒಂದು ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕಿಲ್ಲ, ಎರಡು ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ನಡೆ ನುಡಿ, ಮತ್ತೊಂದು ಕಡೆ ನಾನು ಇಷ್ಟೆಲ್ಲ ಗುಟ್ಟರು ಹಾಕ್ತಾ ಇದ್ದೀನಿ, ಒಬ್ಬರು ಸಹ ಕ್ಯಾರೆ ಅಂತ ಇಲ್ಲ ನನ್ನನ್ನು, ಬದಲಾಗಿ ನನಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತಾರೆ ಅಂತ. ಎಸ್, ಈಗ ನಮ್ಮ ಕರೆಸ್ಪಾಂಡೆಂಟ್ ಶಿವು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವು,
ಈಗ ಜಸ್ಟ್ ಯತ್ನಾಳ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು, ನಾನು ಕ್ವಶನ್ ಕೇಳಿದೆ ಅಷ್ಟೇ, ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿದ್ರು, ಎಲ್ಲ ನೀವೇ ಕೇಳಿಬಿಟ್ಟಿದ್ದೀರಾ, ಇನ್ನೊಂದು ದಿನ ಮಾತನಾಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡಿದ್ರು ಅಂತ ಶಿವ. ಅಂದರೆ ಬಹುಶಃ ಅವರು ಎಷ್ಟು ಬೇಸತ್ತಿದ್ದಾರೋ ಅಥವಾ ಬೇಜಾರಲ್ಲಿದ್ದಾರೋ ಅಥವಾ ಒಬ್ಬಂಟಿತನ ಅವರಿಗೆ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಏನೇ ಮಾಡಿದರೂ ಸಹ ನನಗೆ ಯಾರೂ ಬಂದು ಕೇಳ್ತಾ ಇಲ್ಲ, ಬದಲಾಗಿ ಎಚ್ಚರಿಕೆ ಕೊಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಬಹುಶಃ ಇದ್ದ ಹಾಗೆ ಕಾಣಿಸ್ತಾ ಇದೆ. ಒಬ್ಬಂಟಿ ಹೋರಾಟ ಅನ್ನಿಸ್ತಾ ಇದೆ ಅಂತ ಶಿವು. ಖಂಡಿತವಾಗ್ಲೂ ಇಟ್ಟಿರ್ತಾರೆ, ಯಾಕೆಂದ್ರೆ ಈಗ ನೋಟಿಸ್ ಹೈಕಮಾಂಡ್ ನಿಂದ ನೋಟಿಸ್ ಕೊಡಲಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಈಗಷ್ಟೇ ಬಸನಗೌಡ ಯತ್ನಾಳ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ನನಗೆ ನೋಟಿಸ್ ತಲುಪಿಲ್ಲ, ಅಧಿಕೃತವಾಗಿ ನನ್ನ ಕೈಗೆ ನೋಟಿಸ್ ತಲುಪಿದಾಗ ನಾನು ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡಬೇಕು ಆ ಉತ್ತರವನ್ನ ನಾನು ಕೊಡ್ತೇನೆ ಎನ್ನುವಂಥದ್ದು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಶಿವಶಂಕರ್. ಮತ್ತೊಂದು ಕಡೆ ಅವರು ನಾಯಕತ್ವ ಬದಲಾವಣೆ ಸಿಎಂ ವಿಚಾರವಾಗೂ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ರಾಜ್ಯದಲ್ಲಿರುವಂತಹ ಬಿಜೆಪಿಯ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಇದೆ, ಜೊತೆಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ. ಸೊ ಇಲ್ಲಿಯವರಿಗೆ ಕೂಡ ನನಗೆ ನೋಟಿಸ್ ಅನ್ನ ಕೊಟ್ಟಿರಲಿಲ್ಲ. ನಾನು ಯಾವತ್ತೂ ಕೂಡ ಸುಳ್ಳನ್ನ ಹೇಳುವಂತವನಲ್ಲ, ನಾನು ಸತ್ಯವನ್ನ ನೇರವಾಗಿ ನಿಷ್ಠುರವಾಗಿ ಹೇಳುವಂತವನು. ನಾನು ಒಂಟಿ ಸಲಗ, ನಾನು ಒಬ್ಬನೇ ಹೋರಾಟವನ್ನ ಮಾಡ್ತೇನೆ. ನನ್ನ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧವೇ ಹೊರತು ಪಕ್ಷದ ವಿರುದ್ಧವಾಗಿ ನಾನು ಮಾತನಾಡದವನು ಅಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿರುವಂತದ್ದು ಶಿವಶಂಕರ್. ಅಂದ್ರೆ ಈಗ ಸುಮಾರು ಕಳೆದ 7-8 ತಿಂಗಳಿಂದಲೂ ಕೂಡ ಅವರು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಯತ್ನಾಳ್ ಅವರು. ಆದ್ರೆ ಇಲ್ಲಿಯವರಿಗೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ಒಂದು ಪ್ರಯತ್ನವನ್ನ ರಾಜ್ಯ ನಾಯಕರು ಕೂಡ ಮಾಡಿರಲಿಲ್ಲ, ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಮಾಡಿರಲಿಲ್ಲ. ಯಾಕೆಂದ್ರೆ ಒಂದು ಕಡೆ ರಾಷ್ಟ್ರೀಯ ನಾಯಕರೇ ಅವರ ಬೆನ್ನ ಹಿಂದೆ ನಿಂತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಆ ಒಂದು ಕಾರಣಕ್ಕಾಗಿ ಇಲ್ಲಿಯವರಿಗೆ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರಲಿಲ್ಲ. ಆದ್ರೆ ಇದೀಗ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಬಂದಿರುವಂತದ್ದು, ಜೊತೆಗೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರು ಕೂಡ ನಾವು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಪಕ್ಷದ ವಿರುದ್ಧವಾಗಿ ಮಾತನಾಡಿರೋದ್ರಿಂದ ನಾವು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಯಾವುದೇ ನೋಟಿಸ್ ಅನ್ನ ಕೊಡಲಿ, ಯಾಕೆಂದ್ರೆ ನನಗೆ 96ರಲ್ಲೂ ಕೂಡ ಇದೇ ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟಿದ್ರು, ತದನಂತರ ಈಗ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಆದ್ರೆ ಅಧಿಕೃತವಾಗಿ ನನಗೆ ಇನ್ನೂ ಅಂತ ನೋಟಿಸ್ ನನಗೆ ಸಿಕ್ಕಿಲ್ಲ. ನೋಟಿಸ್ ಸಿಕ್ಕ ನಂತರ ನಾನು ನಾಳೆ ಅದಕ್ಕೆ ಯಾವ ರೀತಿಯಾದಂತ ಒಂದು ಸೃಷ್ಟೀಕರಣವನ್ನ ಕೊಡಬೇಕು ಅದನ್ನ ನಾನು ಕೊಡ್ತೇನೆ. ಯಾಕೆಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿಯವರ ಆದರ್ಶದಿಂದ ಇಲ್ಲಿಯವರಿಗೆ ಇರುವಂತವನು, ಅವರ ಆದರ್ಶಗಳನ್ನ ಪಾಲಿಸ್ಕೊಂಡು ಬರ್ತಾ ಇರುವಂತವನು. ಆ ರೀತಿಯಾಗಿದ್ರೆ ಒಂದು ವೇಳೆ ಈಗ ಕಳೆದ 4-5 ದಿನಗಳ ಊಯಿಸ್ ಯತ್ನಾಳ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅಮಿತ್ ಶಾ ಅವರು ಹಾಕಿದ್ರು, ಆದ್ರೆ ಅದರ ಹಿಂದಿನ ದಿನವೇ ನಾನು ಅಮಿತ್ ಶಾ ಅವರ ಜೊತೆ ದೆಹಲಿಯಲ್ಲಿ 1.5 ಗಂಟೆಗಳ ಕಾಲ ನಾನು ಅವತ್ತು ಚರ್ಚೆಯನ್ನ ಮಾಡಿದ್ದೆ. ನಾನು ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮೊನ್ನೆಯಷ್ಟೇ ಹುದ್ದೆಯನ್ನ ಕಳ್ಕೊಂಡು, ಅಂದ್ರೆ ಒಂದು ಸಚಿವ ಸ್ಥಾನವನ್ನ ಕಳ್ಕೊಂಡು ಮತ್ತೊಮ್ಮೆ ಸಚಿವ ಸ್ಥಾನವನ್ನ 2 ಖಾತೆಗಳನ್ನ ಪಡೆದಂತವ್ರು ಕೂಡ ಅವತ್ತು ಆ ಒಂದು ರೂಮ್ ನಲ್ಲಿ ಇದ್ರು. ಆದ್ರೂ ಕೂಡ ನನ್ನ ಜೊತೆ ಅಮಿತ್ ಶಾ 1.5 ಗಂಟೆಗಳ ಕಾಲ ನಿರಂತರವಾಗಿ ಮಾತನಾಡಿದ್ದಾರೆ. ಇದನ್ನ ಗಮನಿಸಿದಾಗ ನನ್ನ ಪಕ್ಷ ನಿಷ್ಠೆ ಏನು ಅನ್ನುವಂಥದ್ದು ಅರ್ಥವಾಗತ್ತೆ. ನಾನು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಇರುವಂತವನು, ನಾನು ಪಕ್ಷದ ವಿರುದ್ಧವಾಗಿ ಇರುವಂತವನಲ್ಲ. ನೋಡ್ತಾ ಇರಿ ಒಂದೇ ಬಾರಿ, ಯಾಕೆಂದ್ರೆ ಯಾವಾಗ್ಲೇ ಆಗಲಿ ಕ್ರಾಂತಿ ಆಗಬೇಕಾದ್ರೆ ಅದಕ್ಕೆ ಸಮಯ ಬೇಕಾಗತ್ತೆ. ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನ ಮತ್ತೊಮ್ಮೆ ಅವರು ಪುನರುಚ್ಚರಿಸಿರುವಂತದ್ದು ಶಿವಶಂಕರ್. ಅಂದ್ರೆ ಈ ಮೂಲಕ ಸಿಎಂ ಬದಲಾವಣೆ ಮತ್ತೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವಂತಹ ಒಂದು ಮಾತನ್ನ ನಾನು ಏನ್ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಈಗಲೂ ಕೂಡ ಬದ್ಧವಾಗಿದ್ದೇನೆ. ನೋಡ್ತಾ ಇರಿ ನೀವು, ಕ್ರಾಂತಿ ಯಾವಾಗ ಆಗತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಯತ್ನಾಳ್ ಅವರಿಗೆ ಗೊತ್ತಿದೆ ನಾಯಕತ್ವ ಬದಲಾವಣೆ ಆಗತ್ತೆ, ಆದ್ರೆ ಸಮಯ ಯಾವಾಗ ಅನ್ನುವಂಥದ್ದಷ್ಟೇ ಅವ್ರಿಗೆ ಗಮನಕ್ಕೆ ಬರಬೇಕಾಗತ್ತೆ. ಜೊತೆಗೆ ರಾಜ್ಯದಲ್ಲಿರುವಂತಹ ಕೆಲವು ಬಿಜೆಪಿ ನಾಯಕರು ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಯತ್ನಾಳ್ ಅವರ ಜೊತೆ ಇದ್ದಾರೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಶಿವಶಂಕರ್. ಓಕೆ ಓಕೆ ಶಿವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.